ನನ್ನ ಇರಿಟೇಟ್ ಮಾಡೋದಕ್ಕೆ ವಿಡಿಯೋ ಕಳಿಸಿದ್ರಾ? ಖಂಡಿತ ಇಲ್ಲ. ಖಂಡಿತ ನಿನ್ನನ್ನ ಇರಿಟೇಟ್ ಮಾಡೋದಕ್ಕೆ ಈ ವಿಡಿಯೋನ ಕಳಿಸಿಲ್ಲ. ನೀನು ನನ್ನ ಮಾತನ್ನ ನಂಬಲ್ಲ ಅಲ್ವಾ? ನಂಬೋದಕ್ಕೆ ಪ್ರೂಫ್ ಬೇಕಲ್ವಾ? ಅದಕ್ಕೆ ಈ ವಿಡಿಯೋ ಕಳಿಸಿದಿನಿ ಅಷ್ಟೇ. ಇದು ವೈಷ್ಣವ್ ಕಳಿಸಿರೋ ಮತ್ತೊಂದು ಲೆಟರ್. ಜೊತೆಗೆ ಟೆಡಿ ಬೇರ್. ಈಗ ಅದನ್ನ ಓದಿನೆ. ಲಕ್ಷ್ಮಿ ಅಷ್ಟು ಖುಷಿಯಾಗಿರೋದು. ಇದನ್ನೆಲ್ಲ ನೋಡಿದ ಮೇಲೂ ನಾನು ಬೆಳಿಗ್ಗೆ ಅಷ್ಟೆಲ್ಲ ಹೇಳಿದ್ದು ಸುಳ್ಳು ಅಂತ ಅನಿಸ್ತಿದ್ಯಾ? ಹೇಳು ಕೀರ್ತಿ, ಯೋಚನೆ ಮಾಡು. ಇನ್ನು ನಿನಗೆ ಇದೆಲ್ಲ ವೈಷ್ಣವ್ ಕಳಿಸಿರೋದಲ್ಲ ಅಂತ ಅನಿಸ್ತಿದ್ಯಾ? ಹೆಂಡತಿ ಬರಲಿ ಯಾರೇ ಬರಲಿ ನನ್ನ ಮಗ ನನ್ನ ಮುಷ್ಟಿಲೇ ಇರಬೇಕು ಅಂತದ್ರಲ್ಲಿ ಇಷ್ಟು ಈಜಿಯಾಗಿ ನನ್ನಿಂದ ಅವನನ್ನ ಕಿತ್ತುಕೊಳ್ಳಕ್ಕೆ ನಾನು ಬಿಟ್ಬಿಡ್ತೀನಾ? ನಾನು ನಿಮ್ಮಿಬ್ಬರನ್ನ ಎಂತ ಸುಳಿಲ್ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರಿ. ಹುಟ್ಟ ಬರದ್ರೊಳಗಡೆ ನೀವು ಸುಳಿಲ್ ಸಿಕ್ಕಾಕೊಂಡು ಕೊಚ್ಚಿ ಹೋಗಬೇಕು. ಕೀರ್ತಿ ಹೊಟ್ಟೆ ಊರಿ, ಲಕ್ಷ್ಮಿ ಪ್ರೀತಿ, ಇದೆರಡೂ ಒಂದಕ್ಕೊಂದು ಟಚ್ ಆದ್ರೆ ಎಂತ ಕಿಡಿ ಹೊತ್ತುಕೊಳ್ಳುತ್ತೆ ಅಂದ್ರೆ ಅದರಿಂದ ನಾವು ಸುಟ್ಟು ಹೋಗಲ್ಲ, ನೀವು ನೀವೇ ಸುಟ್ಟು ಹೋಗ್ತೀರಾ. ಹಾಯ್ ಕೀರ್ತಿ, ಏನಾದರೂ ಗಿಫ್ಟ್ ಕೊಡಬೇಕು ಅಂದ್ರೆ ಏನು ಕೊಡಬೇಕು ಅಂತನೇ ಗೊತ್ತಾಗಲ್ಲ. ಅದಕ್ಕೆ ತಟ್ ಅಂತ ನೆನಪಾಗಿದ್ದು ಈ ಟೆಡಿ ಬೇರ್. ಅದಕ್ಕೆ ಇದನ್ನು ಕಳಿಸಿದ್ದೀನಿ. ನಿಮಗೆ ಇದು ಇಷ್ಟ ಆಗುತ್ತೋ ಬಿಡುತ್ತೋ, ಬಟ್ ನಿನಗೆ ಫಸ್ಟ್ ಗಿಫ್ಟ್ ಕಳಿಸಬೇಕು ಅಂದಾಗ ನನ್ನ ತಲೆಗೆ ಹೊಳೆದಿದ್ದು ಟೆಡಿ ಬೇರ್. ನಿಜವಾಗ್ಲೂ ಲಕ್ಷ್ಮಿಗೆ ಗಿಫ್ಟ್ಸ್ ಕಳಿಸ್ತಿದ್ದಾನ? ನಿಜವಾಗ್ಲೂ ಲಕ್ಷ್ಮಿ ಪ್ರೀತಿಯಲ್ಲಿ ಬೀಳ್ತಾ ಇದ್ದಾನ? ಇದೇನಾದ್ರೂ ನಿಜನೇ ಆಗಿದ್ರೆ ನಾನು ನನ್ನ ವೈಷ್ಣ ಖಂಡಿತ ಕಳ್ಕೊತೀನಿ. ಅವನ ಆರು ತಿಂಗಳು ಪೂಜೆ ಆದ್ಮೇಲೆ ನನ್ನ ಹತ್ರ ಬರಲ್ಲ, ಯಾಕಂದ್ರೆ ಅವನಿಗೆ ನಾನು ಬೇಕಾಗಿರಲ್ಲ. ಬಟ್ ನಾನು ಮಾಡಿರೋ ತ್ಯಾಗ ಎಲ್ಲ ನೀರಲ್ಲಿ ಹೋಮ ಆಗೋಗುತ್ತಾ? ನಾನು ನನ್ನ ವೈಷ್ಣಗೋಸ್ಕರ ಜೀವನೇ ಕೊಟ್ಟಿದ್ದೀನಿ, ಅದು ಹೇಗೆ ಅವನು ಇನ್ನೊಂದು ಹುಡುಗಿ ಪ್ರೀತಿಯಲ್ಲಿ ಕಳ್ದು ಹೋಗ್ತಾನೆ? ಇಲ್ಲ, ಚಾನ್ಸೇ ಇಲ್ಲ. ವೈಷ್ಣ ನನ್ನವನು, ನನ್ನವನು ಮಾತ್ರ ಆಗಿರ್ಬೇಕು. ಆಗಿರ್ತಾನೆ. ನಾನೇನಾದ್ರೂ ಮಾಡಬೇಕು, ಮಾಡಲೇಬೇಕು. ಅಕ್ಕಮ್ಮ ವಿಡಿಯೋ ಕಾಲ್. ಲಡ್ಡು, ಏನೇ ಮಾಡ್ತಿದ್ಯಾ? ಹಾಯ್ ಅಕ್ಕಮ್ಮ. ಏನಿಲ್ಲ, ರೂಮಲ್ಲಿದ್ದೆ. ಅಯ್ಯೋ, ಇದೇನೇ ಲಡ್ಡು, ಯಾವಾಗ್ಲೂ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡಿರೋಳು ಇಷ್ಟು ಬೇಗ ಗೂಡು ಸೇರ್ಬಿಟ್ಟಿದ್ಯಾ? ಅದ್ ಬಿಡು, ನೀನ್ ಹೇಗಿದ್ಯಾ? ನನಗೇನಾಗಿದೆಯ? ನಾನು ಚೆನ್ನಾಗೇ ಇದ್ದೀನಿ. ಹೌದು ಹೌದು, ನೀನ್ ಚೆನ್ನಾಗಿರೋದು ಗೊತ್ತಾಗ್ತಿದ್ಯಲ್ಲ ನಿನ್ ಮುಖದಲ್ಲೇ. ಇವಳೊಳ್ಳೆ, ಏನ್ ಗೊತ್ತಾಗ್ತಿದ್ಯಾ? ಮುಖದಲ್ಲಿ ಏನಾದ್ರೂ ಬರ್ದಿದ್ಯಾ, ಅಂಟ್ಕೊಂಡಿದ್ಯಾ? ಅಕ್ಕಮ್ಮ, ನಿನ್ ತಂಗಿ ನಾನು, ಏನಾದ್ರೂ ಇದ್ರೆ ಹೇಳ್ಕೊಳೆ. ಅಯ್ಯೋ, ನನ್ ಮುದ್ದು ಲಡ್ಡು ಇನ್ನು ಅಷ್ಟೆಲ್ಲ ಬೆಳ್ದಿಲ್ಲ. ಸಂಸಾರ ತಾಪತ್ರ ಎಲ್ಲ ಅವಳಿಗೆ ಹತ್ಕೊಂಡಿಲ್ಲ, ಹತ್ಕೊಳ್ಳೋದು ಬೇಡ. ಅದೆಲ್ಲ ಇರ್ಲಿ, ಇದೇನೇ ಇದು? ಅಮ್ಮವ್ರ ಮುಖದಲ್ಲಿ ಮುಚ್ಚಿಟ್ಕೊಳಕ್ ಆಗದಿರೋಷ್ಟು ಸಂತೋಷ ಇದೆ. ಏನ್ ಸಮಾಚಾರ? ಅಕ್ಕಮ್ಮ, ವೈಷ್ಣವ್ ಅವ್ರ ಮನೇಲಿಲ್ಲ, ಆಚೆ ಹೋಗಿದ್ದಾರೆ. ವಿಷಯ ಅದಲ್ಲ. ಓಹೋ, ರಾಜ್ಕುಮಾರ ಮನೇಲಿಲ್ಲ ಅಂದ್ರೂ ಅಮ್ಮವ್ರ ಮುಖ ಅರಳಿದೆ ಅಂದ್ರೆ ಸಾಹೇಬ್ರು ಫೋನ್ಗಿಂದ ಏನಾದ್ರೂ ಮಾಡಿದ್ರಾ? ಇಲ್ಲ ಅಕ್ಕಮ್ಮ, ಆದ್ರೆ ನನ್ಗೋಸ್ಕರ ಟೆಡಿ ಬೇರ್, ಚಾಕ್ಲೇಟ್, ಹೂ ಎಲ್ಲ ಕಳ್ಸಿಕೊಟ್ಟಿದ್ದಾರೆ. ಅಯ್ಯೋ, ಹೊಡೆದಲ್ಲೇ ಜಾಕ್ ಪಟ್ಟು ಇಲ್ಲಿ ತೋರಿಸಲಡ್ಡು. ಅದಕ್ಕೆ ರಾಣಿ ಬೊಂಬೆ ಮುಂದೆ ಹೇಳ್ಕೋತೀನಿ, ಆದ್ರೆ ಅದೇನು ಮಾತಾಡಲ್ಲ. ನಿನ್ ಹತ್ರ ಆ ಸಂಕೋಚ ಗಿಂಕೋಚ ಏನೂ ಇಲ್ಲ, ಅದಕ್ಕೆ ಅಕ್ಕಮ್ಮ
ಕಣ್ಣೀರ್ ಹಾಕ್ತಿದೀಯೇನೆ? ಇಲ್ಲವೇ ಲಡ್ಡು ನೋಡು, ಖುಷಿ ಖುಷಿಯಾಗಿ ನಗ್ತಾ ಇದ್ದೀನಿ. ನನ್ನ ಲಡ್ಡು ಮರಿಗೆ ಅಕ್ಕಮ್ಮ ಅಂದ್ರೆ ಎಷ್ಟು ಪ್ರೀತಿ ಅಂತ. ಒಟ್ನಲ್ಲಿ ನಮ್ ಹುಡುಗ ತನ್ನ ಹೆಂಡತಿಗೆ ಒಂದು ಮುದ್ದಾದ ಲೆಟರ್ ಕಳಿಸಿದಾನೆ, ಅದನ್ನ ಓದಿ ನಮ್ಮ ಮುದ್ದಾದ ಹುಡುಗಿ ಹಿಗ್ಗಿ ಹೀರೆಕಾಯಿ ಆಗೋಗಿದ್ದಾಳೆ ಅಲ್ವಾ? ಓಡ್ ಬರ್ತಿದ್ದೆ, ಆದ್ರೆ ಕೆಲ್ಸ ಇದೆ, ಮಿಸ್ ಯು ಹೆಂಡತಿ ಅಂತ ಬರ್ದಿದ್ದಾರೆ. ನೋಡಿದ್ಯಾ ನೋಡಿದ್ಯಾ, ಇಷ್ಟ ದಿನ ನನ್ನ ಹತ್ರ ದೂರ್ ಕೊಡ್ತಿದ್ದೆ. ಅಕ್ಕಮ್ಮ ಹೆಂಡತಿನ ಹೆಂಡತಿ ತರಾನೇ ಮಾತಾಡ್ಸಲ್ಲ, ಅವರೇ ಇವರೇ ಹೋಗಿ ಬನ್ನಿ ಅಂತ ಮಾತಾಡ್ಸ್ತಾನೆ ಅಂತ. ಈಗ ನೋಡು, ಈಗ ನೋಡು, ನೇರವಾಗಿ ಮಿಸ್ ಯು ಹೆಂಡತಿ ಅಂತಾನೆ ಬರ್ದ್ಬಿಟ್ಟಿದ್ದಾನೆ. ಇನ್ನೇನ್ ಬೇಕು ನಿಂಗೆ? ಹೊಡಿಲ್ಲ ಲಾಟ್ರಿ. ಭಾಗ್ಯ ಲಡ್ಡು, ಅತ್ತೆ ಕರೀತಿದಾರ ಕಡೆ, ಏನು ಅಂತ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ನಾನ್ ನಿಂಗೆ ಮತ್ತೆ ಫೋನ್ ಮಾಡ್ತೀನಿ ಆಯ್ತಾ? ಬಾಯ್ ಲಡ್ಡು, ಯಾವಾಗ್ಲೂ ಹೀಗೆ ಖುಷಿಯಾಗಿರೆ. ಎಷ್ಟ್ ನಟ್ಕೆ ಬಂತು ನೋಡು. ಇರು, ಹೋಗ್ ಬರ್ತೀನಿ. ಬಾಯ್ ಅಕ್ಕಮ್ಮ, ಗುಡ್ ನೈಟ್. ಇಷ್ಟ ದಿನ ನನ್ನ ಹತ್ರ ದೂರ್ ಕೊಡ್ತಿದ್ದೆ. ಅಕ್ಕಮ್ಮ ಹೆಂಡತಿನ ಹೆಂಡತಿ ತರಾನೆ ಮಾತಾಡ್ಸಲ್ಲ, ಅವರೇ ಇವರೇ ಹೋಗಿ ಬನ್ನಿ ಅಂತ ಮಾತಾಡ್ಸ್ತಾನೆ ಅಂತ. ವೈಶಿಷ್ಟ ಬೇಗ ಇದನ್ನೆಲ್ಲ ಮಾಡ್ತಾನೆ, ಸಾಧ್ಯನೇ ಇಲ್ಲ. ವೈಶ್ ಇದನ್ನೆಲ್ಲ ಕಳ್ಸೋದಕ್ಕೆ ಸಾಧ್ಯನೇ ಇಲ್ಲ, ಇಟ್ಸ್ ಜಸ್ಟ್ ಇಂಪಾಸಿಬಲ್. ಇಷ್ಟು ಬೇಗ ಹಳೆದನ್ನೆಲ್ಲ ಮತ್ತು ಇದ್ದದ್ದೆಲ್ಲ ಕಳ್ಸೋವರೆಗೆ ಅವ್ನು ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ? ವೈಶ್ ಇದನ್ನೆಲ್ಲ ಕಳ್ಸಿರಲ್ಲ, 100% ಕಳ್ಸಿಲ್ಲ. ಮಹಾಲಕ್ಷ್ಮಿ ಕೇಳಿಸ್ತಿದ್ಯಾ? ಮನ್ಸಿಗೆ ತುಂಬಾ ಭಯ ಆಗ್ತಿದೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನಿಮಗೂ ನೋವಾಗಿದೆಯಾ? ಬಟ್ ಒಂದು ಮಾತ್ರ ನಿಜ ಮಹಾಲಕ್ಷ್ಮಿ, ನಿಮ್ಗೇನ್ರಿ ಕಮ್ಮಿ ಮಹಾಲಕ್ಷ್ಮಿ? ಹೇಗಿದೆಯಪ್ಪ ನಮ್ಮ ಮಹಾಲಕ್ಷ್ಮಿ ಹೊಸ ಗೆಟಪ್ಪು? ನನ್ನ ಹತ್ರ ಏನೂ ಕೇಳ್ಬೇಡಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನೀವು ಇದನ್ನೆಲ್ಲ ಮುಗಿಸ್ಕೊಂಡು ಬನ್ನಿ. ಮಹಾಲಕ್ಷ್ಮಿ ಮೊದಲು ನೀವು. ಮಹಾಲಕ್ಷ್ಮಿ ತಿನ್ನಿ. ಹಲೋ ಮಹಾಲಕ್ಷ್ಮಿ, 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 ಮಹಾಲಕ್ಷ್ಮಿಗ ಮಹಾಲಕ್ಷ್ಮಿ ರೀ ಮಹಾಲಕ್ಷ್ಮಿ. ಲಕ್ಷ್ಮಿ ಅಂತಾನೂ ಅವ್ರು ಕರ್ದಿಲ್ಲ, ಮಹಾಲಕ್ಷ್ಮಿ ಅಂತಾನೇ ಕರ್ದಿರೋದು. ನನ್ನ ಮನಸ್ಸೇ ಒಡೆದು ಹೋಗುತ್ತೆ, ನನಗದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ದೇವ್ರು ನನಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಖುಷಿಯಾಗಿದ್ದೀನಿ. ಅವ್ರು ಹಳೇದನ್ನೆಲ್ಲ ಮರೆತು ನಿಧಾನಕ್ಕೆ ನನ್ನನ್ನು ಒಪ್ಕೊಳ್ಳಿ, ನನಗೇನು ಅರ್ಜೆಂಟ್ ಇಲ್ಲ. ಆದರೂ ಅವ್ರು ನಿಜವಾಗ್ಲೂ ಬದಲಾಗಿ ನನಗಿದನ್ನೆಲ್ಲ ಕಳಿಸಿದ್ರೆ, ನಿಜವಾಗ್ಲೂ ಅವ್ರು ನನ್ನ ಮಿಸ್ ಮಾಡ್ಕೋತಿದ್ರೆ, ಆದರೆ ಅದ್ರ ಬಗ್ಗೆ ಸ್ವಲ್ಪನಾದರೂ ಸ್ಪಷ್ಟನೇ ಬೇಕು. ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ, ಏನ್ ಮಾಡ್ಲಿ? ಅವ್ನು ಯಾವ್ದಾದ್ರು ತೊಂದ್ರೆ ಸಿಕ್ಕಾಕೊಂಡಿದ್ರೆ ಆಗ ಅವ್ನು ನಮಗೆ ಹೇಳ್ತಾ ಇಲ್ಲ ಅಂದ್ರೆ ಈ ಅಮ್ಮನ್ಗೆ ಅದು ಗೊತ್ತಾಗ್ತಿತ್ತು. ಲಕ್ಷ್ಮಿ, ಎಷ್ಟು ಸಲ ಕಾಲ್ ಮಾಡ್ತೀರಾ? ಒಂದು ಸಣ್ಣ ಕೆಲಸ ಮಾಡಕ್ ಆಗಲ್ಲ ಅಂದ್ಮೇಲೆ ನೀವ್ ಯಾಕಿದ್ದೀರಾ? ಹಸಿರು ಅಂದ್ರೆ ಹಸಿರು, ಗ್ರೀನ್ ನಿಮಗೆ ಯಾವ ಬಣ್ಣ ಯಾವ್ದು ಅಂತ ಗೊತ್ತಾಗಲ್ವಾ? ಪದೇ ಪದೇ ಇದು ಒಂದೇ ವಿಷಯಕ್ಕೆ ಕಾಲ್ ಮಾಡ್ಬೇಡಿ. ಹಸಿರು ಬಾಟಲ್ ಗ್ರೀನ್ ಅಂತ ಹೇಳಿ, ಆದಷ್ಟು ಬೇಗ ತಂದ್ಕೊಡ್ಬೇಕು. ಇವ್ರ ಹತ್ರ ಎಷ್ಟು ಏಗ್ಬೇಕಪ್ಪ, ಒಂದ್ ಸಣ್ಣ ಕೆಲಸನೂ ಮಾಡಕ್ಕಾಗಲ್ಲ ಇವ್ರ ಕೈಯಲ್ಲಿ. ಲಕ್ಷ್ಮಿ, ನೀನ್ ಯಾವಾಗ ಬಂದ್ಯಮ್ಮ? ಅತ್ತೆ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಇವಳೇನಾದ್ರೂ ಕೇಳಿಸ್ಕೊಂಡ್ಲ ಹೇಗೆ? ನಾನೇನಾದ್ರೂ ಜೋರಾಗಿ ಮಾತಾಡದ್ನ? ಜಾಕ್ಪಾಟ್ ಮೇಲೆ ಜಾಕ್ಪಾಟ್ ಹೊಡಿತಿದೆ. ಲಕ್ಷ್ಮಕ್ಕಂಗೆ ಇನ್ನೊಂದು ಪಾರ್ಸಲ್ಲು. ಅತ್ಗೆ ಅದು ಕಾವೇರಿ ಅಂತ, ಕಾವೇರಿ ಲಕ್ಷ್ಮಿಗೆ ವೈಷ್ಣವ್ ಟೆಡಿಬೇರ್ ಗಿಫ್ಟ್ ಕಳ್ಸ್ಕೊಟ್ಟಿದ್ದಾನೆ ಅಂತ ಗೊತ್ತಾದ್ರೂ ಖುಷಿ ಪಡೋದ? ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಅಷ್ಟೇ ನಾನು ಕಾರ್ ಚೇಂಜ್ ಮಾಡಿ ಗಂಗನ ಹತ್ರ ಲಕ್ಷ್ಮಿ ಕೊಟ್ಟು ಕಳಿಸಿದಾಗ ಅತ್ಗೆ ಮುಖ ಹೇಗೆ ಕಪ್ಪುಗೆಟ್ಟಿತ್ತು. ಬೆಳಿಗ್ಗೆ ಅವ್ರಿಗೆ ಬಂದಿದ್ದ ಕೋಪಕ್ಕೆ ಲಕ್ಷ್ಮಿನ ಸಿಗ್ದ ಹಾಕೋ ಥರ ಇದ್ರು. ಈಗ ಸಂಜೆ ಇನ್ನೊಂದು ಗಿಫ್ಟ್ ಸೊಸೆಗೆ ಮಗ ಕಳಿಸ್ಕೊಟ್ಟಿದ್ದಾನೆ ಅಂತ ಗೊತ್ತಾದರೂ ಆರಾಮಾಗಿ ಖುಷಿಯಾಗಿದ್ದಾರ?
ಸಾಧ್ಯನೇ ಇಲ್ಲ. ಇದರ ಅರ್ಥ ಏನು? ಇಲ್ಲೇನೋ ಮಿಸ್ ಹೊಡಿತಿದೆ. ಗಿಫ್ಟ್ ಎರಡೆರಡು ಸಲ ಬರೋದಕ್ಕೆ ಹೇಗೆ ಸಾಧ್ಯ? ಬೆಳಿಗ್ಗೆ ಆಕ್ಚುಲಿ ವೈಷ್ಣವ್ ಅಮ್ಮನಿಗೆ ಕಳಿಸಿರೋದು, ನಾನು ಅದನ್ನು ಚೇಂಜ್ ಮಾಡಿ ಕಳಿಸ್ದೆ. ಈಗ ಇನ್ನೊಂದು ಸಲ ಕಳಿಸಿದ್ದಾನೆ, ಅದು ಅಮ್ಮನಿಗಲ್ಲ ಲಕ್ಷ್ಮಿಗೆ. ಇಷ್ಟು ಬೇಗ ಅವನು ಲಕ್ಷ್ಮಿಗೆ ಕಾರ್ಡೆಲ್ಲ ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸಾಧ್ಯನೇ ಇಲ್ಲ. ಮಧ್ಯದಲ್ಲಿ ಏನೋ ನಡೀತಿದೆ, ಯಾರೋ ಏನೋ ಮಾಡ್ತಿದ್ದಾರೆ. ಅದೇನು ಅಂತ ತಿಳ್ಕೋಬೇಕಲ್ಲ. ಏನ್ ಕೇಳ್ಬೇಕು ಹೇಳು ಲಕ್ಷ್ಮಿ. ಅತ್ತೆ, ವೈಷ್ಣವ್ ಅವ್ರು ಕಳಿಸ್ತಿರೋ ಲೆಟರು ಗಿಫ್ಟ್ಗಳೆಲ್ಲ ಅವರೇ ಕಳಿಸ್ತಿರೋದಾ? ಯಾಕೆ ಹೀಗೆ ಕೇಳ್ತಿದ್ಯಾ ಲಕ್ಷ್ಮಿ? ನಿನಗೆ ಯಾಕೆ ಈ ಡೌಟ್ ಬಂತು? ಯಾಕೋ ಸರಿ ಬರ್ತಿಲ್ಲ ಅತ್ತೆ, ಅನುಮಾನ ಬರ್ತಿದೆ. ಯಾಕೆ? ಒಂದು, ಅವ್ರ ಈ ಥರ ಆಚೆ ಹೋದಾಗ ನಿಮಗೆ ಕಳಿಸ್ತಿದ್ರು, ಆದರೆ ಈ ಸಲ ನನಗೆ. ಹುಚ್ಚು ಹುಡುಗಿ, ಎಷ್ಟು ದಿನ ಅಂತ ಅಮ್ಮನ ಸರಕು ಹಿಡ್ಕೊಂಡು ಓಡಾಡ್ತಾನೆ, ಈಗ ಅವನ ಜೀವನದಲ್ಲಿ ನೀನು ಬಂದಿದ್ಯಾ, ಹೆಂಡತಿ ನೀನು, ಅದಕ್ಕೆ ಕಳಿಸಿದ್ದಾನೆ ಬಿಡು. ಆದರೆ ಒಂದೇ ದಿವಸದಲ್ಲಿ ಎರಡೆರಡು ಲೆಟ್ರು, ಎರಡೆರಡು ಗಿಫ್ಟು, ಡೌಟ್ ಬರ್ತಿದೆ ಅತ್ತೆ. ಇವಳೇನು ತಿಂತಾಳೆ? ಬುದ್ಧಿ ಒಳ್ಳೆ ಕತ್ತಿಯಷ್ಟು ಚುರುಕಿದೆ ಕರ್ಮಕ್ಕೆ. ಎಲ್ಲ ಬುದ್ಧಿವಂತರು ನನ್ನ ಮಗನಿಗೆ ಗಂಟು ಬೀಳ್ತಾರ. ಅವತ್ತು ಆ ಕೀರ್ತಿ, ಇವತ್ತು ಇವಳು. ಛೇ, ಹಾಂ ಹೌದು, ಆದರೂ ನಿನಗಿದೆಲ್ಲ ಹೊಸದಲ್ವಾ? ತಾನು ಈ ರೀತಿ ಹೊರಗಡೆ ಹೋದರೆ ಹೆಂಡತಿ ಹೆದರ್ಕೋತಾಳೆ ಅಂತ ಅವನು ಕಳಿಸಿರ್ಬೇಕು ಅಷ್ಟೆ. ಅದನ್ನು ಅಂದ್ಕೊಂಡೆ ಇರಬಹುದು ಅಂತ. ಆದರೆ ಅದಕ್ಕಿಂತ ಇನ್ನೊಂದು ವಿಷಯ ಬಗೆಹರಿಬೇಕು ಅತ್ತೆ. ಏನು? ಅದು ಹೆಂಡತಿ ಅಂತ ಏನಿಲ್ಲ ಅತ್ತೆ. ಪರವಾಗಿಲ್ಲ ಹೇಳು, ನಿನ್ನ ತಲೆಯಲ್ಲಿ ಏನು ಕುರಿತಾ ಇದೆ ಅಂತ. ನನ್ನ ಹತ್ರ ಏನು ಸಂಕೋಚ? ಅಲ್ಲ, ಅದು ಅಂದರೆ ಅವ್ರು ನನ್ನನ್ನು ಇಷ್ಟು ಬೇಗ ಒಪ್ಕೊಂಡು ಇಷ್ಟಪಟ್ಟು ಇದನ್ನೆಲ್ಲ ಮಾಡ್ತಿದ್ದಾರಾ ಅಂತ ಅನಿಸ್ತಿದೆ ಅತ್ತೆ. ಇಷ್ಟು ಬೇಗ ಇಷ್ಟೊಂದೆಲ್ಲ ಬದಲಾವಣೆ ವಿಚಿತ್ರ ಅನಿಸ್ತಿದೆ. ಅಂದ್ರೇನು, ಅವನಿಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ ಅಂತನಾ? ನೋಡು ಲಕ್ಷ್ಮಿ, ಪ್ರೀತಿ ಅಂದ್ರೇನೆ ಹಾಗೆ, ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು. ನಾನು ಹುಡುಕಿ ಮದುವೆ ಮಾಡಿದ ಹುಡುಗಿ ಮೇಲೆ ನನ್ನ ಮಗನಿಗೆ ಪ್ರೀತಿ ಆಗಿದೆ, ಅದೆಲ್ಲೋ ಹೋದ್ಮೇಲೆ ಹೆಂಡ್ತಿನ ಮಿಸ್ ಮಾಡ್ಕೋತಾ ಇರಬೇಕು. ಅದು ಅತ್ತೆ. ಲಕ್ಷ್ಮಿ, ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅದನ್ನೆಲ್ಲ ಅವನೇ ಕಳಿಸಿರೋದು, ಅವನ ಹೆಂಡ್ತಿಗೋಸ್ಕರನೇ ಕಳಿಸಿರೋದು, ನಾನು ಗ್ಯಾರಂಟಿ. ಹೋಗಿ ನಿದ್ದೆ ಮಾಡು, ಕನ್ಸ್ ಕಾಣು ಲಕ್ಷ್ಮಿ, ನಿನ್ ಕನ್ಸ್ ಕಾಣ್ಬೇಕು, ನನ್ನ ಮಗನ ಪ್ರೀತಿಲಿ ತೇಲಾಡ್ಬೇಕು, ಆ ಕಡೆ ಆ ಕೀರ್ತಿ ಒತ್ತಾಡ್ಬೇಕು, ಕೊನೆಗೆ ನೀವಿಬ್ರು ಬಡ್ದಾಡ್ಕೊಂಡು ಸಾಯ್ಬೇಕು, ಇಬ್ರನ್ನು ಬಿಟ್ಟು ನನ್ನ ಮಗ ನನ್ನ ಹತ್ರ ಬರ್ಬೇಕು, ಅಷ್ಟೇ ನನಗ್ ಬೇಕಾಗಿರೋದು.